ಹೀಗಾಗಿ ಭದ್ರತಾ ಗೋಷ್ಠಿ ಕಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಹಲವಾರು ಸಂಘಟನೆಗಳನ್ನ ಮೀಟ್ ಮಾಡತಕ್ಕಂತ ವಿಷಯಕ್ಕೆ ಸ್ವಲ್ಪ ತೊಂದರೆ ಆಯ್ತು. ನಾವು ಈ ಸಭೆ ನಂತರ ಬೇರೆ ಬೇರೆ ಸಂಘಟನೆಗಳು, ಅದು ಖಾಸಗಿ ಶಾಲೆಗಳ ಸಂಘಟನೆಗಳಿರ್ಬೋದು, ಮತ್ತೆ ಕೆಲವು ಸಂಘಟನೆಗಳು ಯಾರಿಗೂ ಪಾಲ್ಗೊಳ್ಳಕ್ಕೆ ಅವಕಾಶ ಆಗಲಿಲ್ಲ, ತಮಗೆ ಬ್ರೀಫಾಗಿ ಹೇಳಿದ ರೀತಿಯಲ್ಲಿ ಇದು ಕಾವೇರಿ ನೀರಾವರಿ ಹೋರಾಟದ ಒಂದು ಇಶ್ಯೂ ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ. ನಾವು ನಮ್ಮ ಕೋಲಾರಕ್ಕೂ ಕೂಡ ನೀರು ಕೊಡಬೇಕು ಅಂತಕ್ಕಂಥದ್ದು ತಮ್ಮ ಮುಖಾಂತರ ನಾವು ಪತ್ರಿಕಾ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಯಾವುದೇ ರಾಜಕೀಯ ಪಕ್ಷ ಇಲ್ಲಿ ಬಂದರೂ ಕೂಡ ನಮಗೆ ಕುಡಿಯೋ ನೀರು ಕೊಡಿ ಅಂತಂದ್ರೆ ಕೊಚ್ಚೆ ನೀರು ಕೊಟ್ಟಿದ್ದಾರೆ. ಆ ಕೊಚ್ಚೆ ನೀರನ್ನ ಮೊನ್ನೆ ಮಂತ್ರಿಗಳು ಬಂದು ಟೆಸ್ಟ್ ಮಾಡಿದಾಗ ಆ ಕೊಚ್ಚೆ ನೀರು ಚೆನ್ನಾಗಿದೆ ಅಂತಕ್ಕಂಥದ್ದು ಹೇಳ್ತಾರೆ ಅಂತಂತ ಹೇಳಿ ಹೇಳಿದ್ರೆ ಇವರೇನು ವಿಜ್ಞಾನಿಗಳ ಇಂಜಿನಿಯರ್ಗಳ ಅಥವಾ ಈ ನೀರಾವರಿ ಬರಗತ್ರ ಇವರು ಕೊಚ್ಚೆ ನೀರು ಚೆನ್ನಾಗಿದೆ ಅಂತಂದ್ರೆ ಅದನ್ನು ಬೇಕಾದ್ರೆ ಕುಡೀಲಿ, ನಮ್ಗೆ ಬೇಡ ಅಂದಿಲ್ಲ. ಹಾಗಾಗಿ ನಮಗೆ ಶುದ್ಧವಾದಂತಹ ನೀರನ್ನ ಕೋಲಾರ ಜಿಲ್ಲೆಯ ಜನಗಳಿಗೆ ಕೊಡಲಿ ಅಂತಕ್ಕಂಥದ್ದು ಕೂಡ ಈ ಒಂದು ನಾಳೆ ಶುಕ್ರವಾರ ಬಂದ್ ಮಾಡುವುದರಲ್ಲಿ ಕೂಡ ಅದು ಕೂಡ ಸ್ಲೋಗನ್ಸ್ ಆಗ್ತೇವೆ. ಇಲ್ಲಿ ಮೂರು ಪಂಚಾಯತ್ಗಳೇನಾದರೂ ಕೂಡ ಆಡಳಿತ ಮಾಡೋರಿಗೆ ಏನಾದರೂ ಇದ್ರೆ ಏನಿದೆ ತರ್ಸ್ಟ್ರಿ ಟ್ರೀಟ್ಮೆಂಟ್ ಒತ್ತಾಯ ಮಾಡ್ತಾ ಇದ್ದೇವೆ. ಈ ಕೊಳಚೆ ನೀರನ್ನ ತರ್ಸ್ಟ್ರಿ ಟ್ರೀಟ್ಮೆಂಟ್ ಮಾಡಿ ಇದ್ರ ಜೊತೆಗೆ ಎತ್ತಿನ ಹೊಳೆ ಎರಡೋಳಿ ಇರ್ಬೋದು, ಮೇಕೆದಾಟು ಯೋಜನೆ ಇರ್ಬೋದು, ಇದರಲ್ಲೂ ಕೂಡ ಕೋಲಾರ ಜಿಲ್ಲೆಯಲ್ಲೂ ಕೂಡ ಇಲ್ಲಿ ಇರ್ತಕ್ಕಂಥ ಜನಗಳೇ ನೀವು ಕೊಚ್ಚೇರಿ ಕೊಟ್ಬಿಟ್ಟು ಕಾಯಿಲೆಗಳೆಲ್ಲ ಬಂದ್ಬಿಟ್ಟು ಎಲ್ಲ ಖಾಲಿ ಆಗ್ಬಿಟ್ಟ ಮೇಲೆ ಯಾವ್ದಾದ್ರು ಮಲ್ಟಿ ನ್ಯಾಷನಲ್ ಕಂಪ್ನಿಗೆ ನಿಮ್ಮ ಜಮೀನು ಏನಾದರೂ ಕೂಡ ಮಾರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥಿತವಾಗಿ ಹುನ್ನಾರ ಏನಾದರೂ ಮಾಡ್ತಾ ಇದ್ದೀರಾ ರಾಜಕೀಯ ಪಕ್ಷಗಳು ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳಿ ಇದರಲ್ಲಿ ಯಾವುದೇ ಕೂಡ ರಾಜಕೀಯ ಬೇಳೆ ಬಯಸಿಕೊಳ್ತಕ್ಕಂಥದ್ದು ಬೇಕಾಗಿಲ್ಲ. ನೀರಾವರಿ ವಿಷಯಗಳಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಎಳೆದಿದ್ದಾರೆ. ಹಾಗಾಗಿ ನಾವು ಒತ್ತಾಯ ಮಾಡ್ತಕ್ಕಂಥದ್ದಿಷ್ಟೇ ನೀರನ್ನು ಕೋಲಾರ ಜಿಲ್ಲೆಗೆ ಜನಗಳು ಅಂತ ಹೇಳಿ ತಿಳ್ಕೊಂಡು ಈ ಜನಗಳಿಗೂ ಕೂಡ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ ಬೆಂಗಳೂರಿಗೆ ನೀರು ಕೊಡಬೇಕಾಗಿದ್ದಂತಹ ವ್ಯವಸ್ಥೆ ಪರಿಪೂರ್ಣವಾಗಿ ಕೊಡಿ. ತಮಿಳುನಾಡಿಗೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಕುಡಿಯೋದಕ್ಕೆಲ್ಲ ನೀರದು ಅವ್ರ ಬೆಳೆಗೋಸ್ಕರ ನೀವು ಕೇಳ್ತಾ ಇದ್ದಾರೆ. ಮನುಷ್ಯ ಬದುಕಿದ್ರೆ ಬೆಳೆ, ಮನುಷ್ಯ ಬದುಕಿದ್ರೆ ಕಾರ್ಯಕ್ರಮ, ಮನುಷ್ಯ ಬದುಕಿದ್ರೆ ಆಸ್ತಿ ಪಾಸ್ತಿ ಮಾಡುವಂತಹದ್ದು. ಇಲ್ಲಿ ಜನನೇ ಬದುಕೋಕಾಗದೆ ಇದ್ರೆ ತಮಿಳುನಾಡಿಗೆ ನೀರು ಬೆಳೆಗಳಿಗೆ ನೀರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಏನು, ವಾಟರ್ ಮ್ಯಾನೇಜ್ಮೆಂಟ್ ಒಂದು ಬೋರ್ಡ್ ಇದೆ, ಅವರು ಕೂಡ ಇದರ ಪರಿಸ್ಥಿತಿಯನ್ನು ತಿಳ್ಕೋಬೇಕು. ಇದನ್ನ ಇದರಲ್ಲಿ ಕೇಂದ್ರ ಸರ್ಕಾರ ಕೂಡ ಇಂಟರ್ಫಿಯರ್ ಆಗಿ ಇದರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರ ಕ್ಯಾಬಿನೆಟ್ ಏನಿದೆ ಬೆಂಗಳೂರಲ್ಲಿ ಹೋಗಿ ಅಲ್ಲಿ ಬೀಳ್ಬಿಟ್ಟು ಪ್ರಧಾನಮಂತ್ರಿಗಳನ್ನು ಹೋಗಿ ಭೇಟಿ ಮಾಡಿ ಈ ವಾಟರ್ ಬೋರ್ಡ್ ಮ್ಯಾನೇಜ್ಮೆಂಟ್ ಅವರು ಕೂಡ ಅದನ್ನು ತಿಳಿ ಹೇಳಿ ಏನ್ ಆದೇಶ ಮಾಡಿದ್ದಾರೆ ಅದನ್ನ ಮತ್ತೆ ರೀಕನ್ಸಿಡರ್ ಮಾಡಿ ಕೆಲ ಸ್ವಲ್ಪ ನೀರು ಮನೆ ಬರುವವರೆಗೂ ಕೂಡ ಕೆರೆ ಕಾವೇರಿ ತುಂಬುವವರೆಗೂ ಕೂಡ ಆ ನೀರನ್ನು ಅಲ್ಲೇ ರಿಟೈರ್ ಮಾಡಿ ಅಂತಕ್ಕಂಥ ಒತ್ತಾಯ ರಾಜ್ಯ ಸರ್ಕಾರ ಮಾಡದೇ ಇದ್ರೆ ಇವರು ಬರೀ ಗುರುತಿನಿಂದ ಬಿಟ್ಕೊಂಡು ಅದು ಇದು ಮಾತಾಡ್ಕೊಂಡಿದ್ದು ಅಂದ್ರೆ ಜನಗಳನ್ನ ಬದುಕಬೇಕು ಅಂತ ಇದಾರ, ಸಾಯಿಸ್ಬೇಕು ಅಂತಿದಾರ. ಈ ಇಶ್ಯೂ ಇಡೀ ಕೋಲಾರ ಜಿಲ್ಲೆಗೆ ಗೊತ್ತಾಗಲಿ ಅಂತಕ್ಕಂಥದ್ದೇ ನಾವು ಬಂದು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಇಶ್ಯೂನಲ್ಲಿ ನಮ್ಮ ಕೋಲಾರ ಜಿಲ್ಲೆಗೂ ನೀರನ್ನು ಕೊಡಿ ಅಂತಕ್ಕಂಥದ್ದನ್ನು ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ.